ಲೋಕಯುದ್ಧದ ಫಲಿತಾಂಶ ಆದ್ಮೇಲೆ ಪರಿಷತ್ ಫಲಿತಾಂಶ. ಪರಿಷತ್ ಫೈಟ್ನಲ್ಲೂ ಮೈತ್ರಿ ಪಡೆ ಕಮಾಲ್ ಮಾಡ್ತಾ ಇದೆ. ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನದಲ್ಲಿ ಮೈತ್ರಿ ಮುನ್ನಡೆ ಸಾಧಿಸಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಭೋಜೇಗೌಡ ಗೆಲುವು, ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ವಿವೇಕಾನಂದಗೆ ಗೆಲುವು. ನೈಋತ್ಯ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎರಡೂ ಕಡೆ ಜೆಡಿಎಸ್ ಗೆಲುವು ಪಡ್ಕೊಂಡಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಶ್ರೀನಿವಾಸ್ಗೆ ಗೆಲುವು. ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ರಾಮೋಜಿಗೌಡ ಜಯಭೇರಿ ಬಾರಿಸಿದ್ದಾರೆ. ಮೈತ್ರಿ ಪಡೆ ಪರಿಷತ್ ಫೈಟ್ನಲ್ಲಿ ಹೆಚ್ಚಿನ ಗೆಲುವನ್ನು ಕಾಣ್ತಾ ಇದೆ. ಪ್ರಶಾಂತ್, ನಿಶ್ಚಿತವಾಗಿ ನೋಡಿ, ಈಗ ಮೂರು ಕಡೆ, ಒಂದು ಧನಂಜಯ ಸರ್ಜಿ, ಭೋಜೇಗೌಡರು, ವಿವೇಕಾನಂದ, ಮೂರು ಕಡೆ ಒಂದು BJP, ಎರಡು JDS, ಒಂದು BJP. ಬೆಂಗಳೂರಿನಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನು ಈ ಗ್ರಾಫಿಕ್ಸ್ ತಪ್ಪಾಗಿ ಬರ್ತಾ ಇದೆ. ಅದು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆದಿರತಕ್ಕಂಥ ಚುನಾವಣೆ. ನಿನ್ನೆ ನಡೆದಿರತಕ್ಕಂಥ ಮತ ಎಣಿಕೆಯಲ್ಲಿ ಬಹುತೇಕ 3-3 ಅಥವಾ 4-2 ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಯಾಕಂದರೆ ಕಲಬುರಗಿಯಲ್ಲಿ ಒಂದು ನಡೀತಾ ಇದೆ, ಎರಡು ಬೆಂಗಳೂರು, ಒಂದು ನೈಋತ್ಯ ಮೈಸೂರಿನಲ್ಲಿ, ಇನ್ನೊಂದು ಭೋಜೇಗೌಡರದು ಶಿಕ್ಷಕರ ಕ್ಷೇತ್ರ ಮತ್ತು ಅಲ್ಲಿನ ಪದವೀಧರ ಕ್ಷೇತ್ರ. ಎಸ್ ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ. ಅಮರನಾಥ್ ಪಾಟೀಲ್ ಮುನ್ನಡೆ, ಅದರ ಅರ್ಥ 4-2 ಆಗ್ತಕ್ಕಂಥ ಸಾಧ್ಯತೆಗಳು. DT ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ದೇವೇಗೌಡರು ಹಿನ್ನಡೆ ಆಗಿದೆ. ಧನಂಜಯ ಸರ್ಜಿ ಅಂದರೆ 4-2, 6 4-2 ಮಿತ್ರ ಪಕ್ಷಗಳು, 4 ಕಾಂಗ್ರೆಸ್, 2. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.